ಹೊಸ ರೀತಿ ನೀತಿಯಲ್ಲಿ ಎಲ್ಲ ಸರ್ಕಾರಗಳು, ನಾನು ಬರೀ BJP ಸರ್ಕಾರ ಅಂತ ಹೇಳಿ, ಕ್ವಾಲಿಟಿ ಟೀಚರ್ಸ್ ತಗೊಂಡು ಕ್ವಾಲಿಟಿ ಎಜುಕೇಷನ್ ಕೊಡಿಸುವಂಥ ಪ್ರಯತ್ನದಲ್ಲಿ ಕರ್ನಾಟಕ ಯಶಸ್ಸಾಗಿರುವಂಥ ರಾಜ್ಯ. ಇವತ್ತಿಗೂ ಸರ್ಕಾರಿ ಶಾಲೆಯ ಟೀಚರ್ಸ್ನ ಯಾವುದೇ ಶಾಲೆಯ ಟೀಚರ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ದೃಷ್ಟಿಯಿಂದ ತುಂಬ ತುಂಬ ಮೇಲಿರುವಂಥ ಟೀಚರ್ಸ್. ಆ ಥರ ಶಾಲೆಗಳಿಗೆ ಇಲ್ಲಿ ನಾವು ಇಂಪ್ರೂವ್ ಮಾಡೋದಕ್ಕೆ ಮಾಡಬೇಕಾದಂಥ ಪ್ರಯತ್ನಗಳನ್ನ ಮಾಡಬೇಕೇ ಹೊರತು ಸಹಕಾರ ತಗಬೇಕು. ಸಹಕಾರ ಸಮಾಜ, ಯಾಕೆಂದ್ರೆ ಶಿಕ್ಷಣ ಅನ್ನೋದು ಬರೀ ಸಮಾಜದ ಕೆಲಸ, ಸಮಾಜ ಎಲ್ಲವಕ್ಕೂ ಕೊಡಬೇಕು. ಅದನ್ನು ಯಾವ ರೀತಿ ತಗಬೇಕು ಏನು ಅಂಥದ್ದು ಯೋಚನೆ ಮಾಡಿ ಕನ್ಸಲ್ಟ್ ಮಾಡಿ ಮಾಡಬೇಕಾದ್ದೇ ಹೊರತು ದತ್ತು ಕೊಟ್ಬಿಟ್ಟು PPP ಪ್ರಾಜೆಕ್ಟಿನ ಮೂಲಕ ಮಾಡೋಕ್ಕೆ ಇವ್ರು ಏನು ಹೊರಟಿಯಾರೋ, ಅದು ಮುಂದೆ ಶಾಲೆಗಳೇನಾದ್ರು ಕ್ಲೋಸ್ ಆದರೆ ಅವತ್ತಿನ ದಿನ ಅಲ್ಲಿಯ ಮಕ್ಕಳ ಮೇಲೆ ಆಗ್ಬೋದಂತ ಪರಿಣಾಮ ನಾವು ಊಹಿಸೋಕ್ಕೂ ಆಗಲ್ಲ. ಮತ್ತು ನಿಧಾನಕ್ಕೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡುವಂಥದ್ದು ನಿಲ್ಲಿಸ್ಬಿಡ್ತಾರೋ ಏನೋ ಅನ್ನುವಂಥ ಒಂದು ಅನುಮಾನ ಸಹಿತ ಇದರ ಮೂಲಕ ಬರ್ತಿದೆ. ಹೇಗೆ ಏನು ರೀತಿ ನೀತಿಗಳನ್ನ ಜನದ ಮುಂದಿಟ್ಟು ಅದಾದ ಮೇಲೆ ಈ ಥರದ್ದಕ್ಕೆ ಕೈ ಹಾಕಬೇಕು, ಅಸೆಂಬ್ಲಿಗೂ ತಂದು ಚರ್ಚೆಗಳಾಗಿ ಮಾಡಿ ಮೇಲ್ಮನೆಯಲ್ಲೂ ಚರ್ಚೆ ಮಾಡಿ ಮಾಡುವಂಥದ್ದಾಗಬೇಕೇ ಹೊರತು ಬೇರೆ ಹಿಡನ್ ಅಜೆಂಡಾ ಇಟ್ಕೊಂಡು ಶಿಕ್ಷಣದಲ್ಲಿ ಮಾಡುವಂಥದ್ದು ಒಳ್ಳೆಯದಲ್ಲ. ನಾವು ಈ ಥರದ ಅವಾಂತರವಾಗಿ ತಗೊಳ್ಳುವಂಥ ಒಬ್ಬೊಬ್ಬರೇ ತಗೊಳ್ಳುವಂಥ ನಿರ್ಣಯಗಳು ರಾಜ್ಯದ ಮತ್ತು ಮಕ್ಕಳ ಹಿತಕ್ಕೆ ಒಳ್ಳೆಯದಲ್ಲ.